ಕೊನೆಯ ಹಂತದಲ್ಲಿದ್ದೀವಿ. ಮಹೇಶ್ಚಂದ್ರ ಗುರುಗಳೇ, ಮಹಿಷ ದಸರಾ ಆಚರಣೆಗೆ ಬಿಡೋದಿಲ್ಲ ಅನ್ನೋದು ಪ್ರತಾಪ್ ಸಿಂಹ ನೀಡಿರುವ ಸವಾಲು. ಫೈನಲ್ ರಿಯಾಕ್ಷನ್ ಸರ್ ನಿಮ್ದು? ಮಹಿಷ ದಸರಾ 1976 ಕೂಡ ಸನ್ಮಾನ್ಯ ಮಂಟಲಿಂಗಯ್ಯನವರ ನೇತೃತ್ವದಲ್ಲಿ ನಾವು ಮಾಡ್ಕೊಂಡೇ ಬಂದೀವಿ. ನಾನಾಗ ವಿದ್ಯಾರ್ಥಿ ಆಗಿದ್ದೆ ಮಹಾರಾಜ ಕಾಲೇಜ್ನಲ್ಲಿ, ಗಂಗೋತ್ರನಲ್ಲಿ. 76 to 80 ಮಾಡಿದೀವಿ. ಬಿಜೆಪಿ ಅವರು ನಮ್ಗೆ ಅಧಿಕೃತವಾಗಿ ಪರ್ಮಿಷನ್ ಕೊಡಲಿಲ್ಲ, ಆದರೂ ನಾವು ಮಾಡಿದೀವಿ. ಈ ವರ್ಷ ಪ್ರತಾಪ್ ಸಿಂಹ ಹೇಳಿರೋದು ಮಹಿಷ ದಸರಾ ಆಚರಣೆ ಮಾಡಕ್ ಬಿಡೋದಿಲ್ಲ ಅಂತ. ಪ್ರತಾಪ್ ಸಿಂಹ ಜವಾಬ್ದಾರಿಯುತ ಸಂಸದನಾಗಿ ಸಂವಿಧಾನ ದೇಶದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ, ನಾನು ಎಲ್ಲ ಧರ್ಮಗಳ ವಕ್ತಾರನಾಗಿರ್ತೇನೆ, ಸಾಮರಸ್ಯದ ಪ್ರತಿನಿಧಿಯಾಗಿರ್ತೇನೆ, ಎಲ್ಲರಿಗೂ ಶ್ರೇಯಸ್ ಉಂಟು ಮಾಡ್ತೀನಿ, ಸಾಂವಿಧಾನಿಕ ನಿಯಮಗಳಿಗೆ ಬದ್ಧನಾಗಿ ನಾನು ಸಂಸದನಾಗಿ ಕೆಲಸ ಮಾಡ್ತೇನೆ ಅಂತ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ಇವತ್ತೊಬ್ಬ ಪೊಲಿಟಿಕಲ್ ಟೆರರಿಸ್ಟ್ ಆಗಿ ನಾನು ದಸರಾ ಮಾಡಕ್ ಬಿಡಲ್ಲ ಅಂತಾನೆ. ಇವ್ರ ಅಪ್ಪಿಂದ ಈ ದೇಶ, ಇವ್ರ ಅಪ್ಪಿಂದ ಡೆಮಾಕ್ರಸಿ, ಇವ್ರ ಅಪ್ಪಿಂದ ಕಾನ್ಸ್ಟಿಟ್ಯೂಷನ್. ನಿನ್ ಬಗ್ಗೆ ಗೌರವ ಇದೆ. ರೈಟ್, ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಮೈಸೂರಿನಲ್ಲಿ ಮಹಿಷ ದಸರಾ ಆಚರಣೆ ಮಾಡೇ ಮಾಡ್ತೀವಿ ಅಂತ ಪ್ರಗತಿಪರ ಚಿಂತಕರು ಹೇಳುತ್ತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.